ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಿಪ್ಪಾಣಿಯಲ್ಲಿ ಕನ್ನಡದ ಅಭಿಮಾನಿಗಳಿಂದ ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆ ಸ್ಥಾಪನೆ. ಸಂಘದ ಜಿಲ್ಲಾಧ್ಯಕ್ಷರಾದ ಸಂಜಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಂಘ ಸ್ಥಾಪಿಸಿದ ಕನ್ನಡಿಗರು. ಬೆಳಗಾವಿ ಜಿಲ್ಲೆ ಎಂಕೆ ಹುಬ್ಬಳ್ಳಿಯಲ್ಲಿ ಸುರಿದ ಅಕಾಲಿಕ ಮಳೆ, ಕಬ್ಬು ಕೂಲಿಗಾರರ ಜೀವನ ಅಯೋಮಯ. ಜವಾಹರ್ ಸಕ್ಕರೆ ಕಾರ್ಖಾನೆ ವತಿಯಿಂದ ಕಬ್ಬು ತುಂಬುವ ಯಂತ್ರ ವಿತರಣೆ. ಕೊಲ್ಲಾಪುರ ಹಾಗೂ ಬೆಳಗಾವಿ ಜಿಲ್ಲೆಯ ಬಹುತೇಕ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಕಟಾವು ಮಷಿನ್ ಹಂಚಿಕೆ. ಪ್ರಸಕ್ತ ವರ್ಷ ಕೊಲ್ಲಾಪುರ ಹಾಗೂ ಬೆಳಗಾವಿ ಜಿಲ್ಲೆಯ ಬಹುತೇಕ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಕಟಾವು ಕೂಲಿಕಾರರ ಕೊರತೆ ಉಂಟಾಗಿದ್ದು, ಜವಾಹರ್ ಸಕ್ಕರೆ ಕಾರ್ಖಾನೆಯ ವತಿಯಿಂದ ಕಬ್ಬು ತುಂಬುವ ಯಂತ್ರವನ್ನ ಲೋಕಾರ್ಪಣೆ ಮಾಡಲಾಯಿತು. ಕಬ್ಬು ಕಟಾವು ಕೂಲಿಕಾರರ ಸಮಸ್ಯೆಗೆ ಕಂಡುಹಿಡಿದ ಹೊಸ ತಂತ್ರ. ಪ್ರಸಕ್ತ ವರ್ಷ ಕೊಲ್ಲಾಪುರ ಹಾಗೂ ಬೆಳಗಾವಿ ಜಿಲ್ಲೆಯ ಬಹುತೇಕ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಕಟಾವು ಕೂಲಿಕಾರರ ಕೊರತೆ ಉಂಟಾಗಿದೆ. ರೈತ ಸದಸ್ಯರ ಕಬ್ಬು ಸಕಾಲಕ್ಕೆ ಕಟಾವಾಗದೆ ಗದ್ದೆಯಲ್ಲಿ ಉಳಿದು ಸಂಪೂರ್ಣ ಕಬ್ಬುಗಳಿಗೆ ತುರಾಯಿ ಬಿಟ್ಟಿವೆ. ಇದು ಅಲ್ಲದೆ ರೈತರು ಬೆಳೆದ ಕಬ್ಬು ಸಾಗಿಸಲು ಕೂಲಿಕಾರರಿಗೆ ಪ್ರತಿ ಎಕರೆಗೆ 2,000 ರಿಂದ 3,000 ರೂಪಾಯಿಗಳವರೆಗೆ ಹೆಚ್ಚಿನ ಹಣ ನೀಡಬೇಕು. ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸುವ ಪರಿಸ್ಥಿತಿ ಬಂದಿದ್ದರಿಂದ ಈ ಕಬ್ಬು ಕಟಾವು ಕೂಲಿಕಾರರ ಸಮಸ್ಯೆಗೆ ಸ್ಪಂದಿಸಲು ಜವಾಹರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ವತಿಯಿಂದ ನೂತನವಾಗಿ ತಯಾರಿಸಿದ ಅತ್ಯಾಧುನಿಕ ಕಬ್ಬು ಹೇರುವ ಯಂತ್ರವನ್ನ ನಿರ್ಮಿಸಿದ್ದು, ಪ್ರಾಯೋಗಿಕವಾಗಿ ಯಂತ್ರದ ಕಾರ್ಯ ಪರಿಶೀಲನೆಯನ್ನ ಚಿಕ್ಕೋಡಿ ತಾಲೂಕಿನ ಶೆಮ್ನೆವಾಡಿ ಗ್ರಾಮದ ರೈತ ದೀಪಕ್ ಕೋಟ್ ಅವರ ಹೊಲದಲ್ಲಿಂದು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜವಾಹರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಅಶೋಕ್ ನಾರೆ ಯಂತ್ರ ಪೂಜೆ ಮಾಡಿ ಮಾತನಾಡಿದರು. ಜವಾಹರ್ ಕಾರ್ಖಾನೆಯಿಂದ ಕಬ್ಬು ಕಟಾವು ಮಾಡಿದ ಕಬ್ಬನ್ನ ಟ್ರ್ಯಾಕ್ಟರ್ ಹಾಗೂ ಲಾರಿಗಳಲ್ಲಿ ಹೇರಲು ಅನುಕೂಲವಾಗಲೆಂದು ಒಟ್ಟು 10 ಯಂತ್ರಗಳನ್ನ ತಯಾರಿಸಿದ್ದು, ಇದರಲ್ಲಿ ಕರ್ನಾಟಕದ ರೈತ ಸದಸ್ಯರ ಕಬ್ಬು ಸಾಗಿಸಲು ಸದ್ಯಕ್ಕೆ ಬೋರ್ಗಾಂವ್ ಹಾಗೂ ಬೆಡಕಿಹಾಳ್ ಕೃಷಿ ವಿಭಾಗೀಯ ಕಾರ್ಯಾಲಯಗಳಿಗೆ 2 ಯಂತ್ರಗಳನ್ನ ನೀಡಲಾಗಿದೆ. ಇದು ಯಶಸ್ವಿಯಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಂತ್ರಗಳನ್ನ ನೀಡಿ ರೈತರ ಕಬ್ಬನ್ನ ಸಕಾಲಕ್ಕೆ ಕಾರ್ಖಾನೆಗೆ ಸಾಗಿಸಲಾಗುವುದು ಎಂದು ಜವಾಹರ್ ಕಾರ್ಖಾನೆಯ ನಿರ್ದೇಶಕ ಅಶೋಕ್ ನಾರೆ ಸತ್ಯಂ ಟಿವಿ ಪ್ರತಿನಿಧಿಗೆ ತಿಳಿಸಿದ್ರು. ಕಾರ್ಖಾನೆಯ ವತಿಯಿಂದ ಮಾನ್ಯತೆ ಹನುಮಂತಸಾಹೇಬ ಕಲ್ಲಪ್ಪ ನಾವಾಡೆ, ಪ್ರಕಾಶ ನಾವಾಡೆ ಆಗಿ ರಾಹುಲ್ ಸಾಹೇಬ ಅವಾಡೆ ಯಾಂಚ್ಯಾ ಮಾರ್ಗದರ್ಶನಖಾಲಿ ಊಸ್ ತೋಡಣಿ ಮಷಿನ್ ಮುಂದೆ ಆಗಿ ಊಸ್ ಭರಣಿ ಮಷಿನ್ ಮಜುರಾಂಚಾ ಜೋ ಕಾಯ ಸದ್ಯ ಪ್ರಾಬ್ಲೆಮ್ ಆಯ್ತು, ಬೀಡ್ ಭಾಗಲಿ ಮಜೂರಿ ಯಾವ ಪ್ರಮಾಣ ಕಮ್ಮಿ ಝಾಲೆ ತ್ಯಾಮು ಊಸ್ ಭರತ ಅಸ್ತಾನ ಫಳಿವರು ಮಜೂರು ಪಾಯ ಘಸರು ವಗೈರೆ ಪಡಾಯಿ ಶಕ್ಯತೆ ಅಸ್ತ್ಯಾ. ಮಜೂರ್ ಅಲ್ಲ ಕಿಂವಾ ತೆ ಲೇಡೀಸ್ ಅಸ್ತಾತ್, ತ್ಯಾಮು ತ್ಯಾಂ ತ್ರಾಸ ಕಮ್ಮಿ ವಾವ ಮನೂನ್ ಏಕ ಮಷಿನ್ ಅಪನ್ ತಯಾರ ಕೇಳ. ಸರ್ವಸಾಧಾರಣ 1.5 ತಾಸಿ 1 ಲೀಟರ್ ಡಿಝೆಲ್ ಆಗ್ತದೆ ತ್ಯಾ ಮಷಿನ್ಲಾ. 1.5 ತಾಸಿ 2 ಟ್ರಾಲ್ಯಾ ಭರುನ್ ತೆಜ ಲವಕರತ್ ಲವಕರ ಕಾಮ ವಾವ. ಆಗಿ ಸದ್ಯ ಕಾರ್ಖಾನೆಯ ವತಿನ ಆಮಿ ಕೈ ಮೊಬದಲಾ ನ ಘೇತಾ ट्रायल बेसिस वाहन मालकाला ते वापरण्यासाठी दिलेला आहे. वर्षभर त्याचं भाडं वगैरे काय आपण आकारणी करणार नाही. आणि असे 10 मशीन आम्ही कारखान्याने तयार केलेले आहे आणि त्याचा मजुरांना फायदा व्हावा आणि ऊस जास्तीत जास्त कारखान्याला सप्लाय व्हावा ह्या उद्देशाने आम्ही केले. ಇದೇ ವೇಳೆ ಬೋರ್ಗಾವ್ ಕೃಷಿ ವಿಭಾಗೀಯ ಕಾರ್ಯಾಲಯದ ಅಧಿಕಾರಿ ಅನಿಲ್ ಚೌಗ್ಲೆ ಯಂತ್ರದ ಕುರಿತು ಮಾಹಿತಿ ನೀಡಿದರು. ಅವಡೆ ದಾದಾ ಇವರ ಹೊಸದಾಗಿ ಮತ್ತು ಪ್ರಕಾಶ್ ಅಣ್ಣ ಇವರ ಕೂಡಿ ರೈತರ ಆಳುಗಳ ಪ್ರಸಂಗ ಆಳುಗಳ ಅಡಚಣೆ ಬರ್ಕೈತಿ ಅಂತೇಳಿ ತಿಳಿದ. ಈ ಕಬ್ಬು ತುಂಬುವುದಿಂದ ಒಂದು ಹೊಸ ಪ್ರಯೋಗ ಮಾಡುವುದರಿಂದ ಈ ಯೋಜನಾ ಮಷಿನ್ ಒಂದು ತಯಾರು ಮಾಡಿದ್ದೆ.
ಟ್ರಯಲ್ ಕತ್ತಿಲಿ ಒಂದು 10 ಮಷಿನ್ ತಯಾರು ಮಾಡಿದ ಈಗ ಎಲ್ಲರಿಗೂ ಕೊಟ್ಟಿಕ್ಕೆ ಅದು ಉತ್ತಮ ರೀತಿಯಿಂದ ನಡೀತವ ಅನ್ಸ್ಕಿದೈತಿ ಆದರೆ ಇದ್ರಾಗ ಮತ್ತೆ ಅಂದ್ರೆ ಸ್ವಲ್ಪ ದುರಸ್ತಿ ವಗೇರಿ ಮಾಡಬೇಕಾಗೈತಿ ಅದು ಮಾಡ್ತೇವೆ ಮತ್ತು ಮುಂದೆ ಆಳುಗಳು ಕಮ್ಮಿ ಹತ್ತಬೇಕಾದ್ರೆ ಕಬ್ಬು ತುಂಬಿಕೆ ಅಂದ ಮ್ಯಾಗಿನ ಬಗ್ಗೆ ಆಳುಗಳು ಹತ್ತಿದ್ದು ಅದು ಕಮ್ಮಿ ಹತ್ತಬೇಕು ಈ ದೃಷ್ಟಿಕೊಂಡಲೇ ರೈತರಿಗೆ ಹಿತ ಆಗಬೇಕು ಮತ್ತು ಕಬ್ಬು ತುಂಬವ್ರಿಗೆ ಒಂದು ಟೋಳಿದಾಗ ಎರಡು ಟೋಳಿ ಕೆಲಸ ಆಗಬೇಕು ಈ ದೃಷ್ಟಿಕೊಂಡಿರ್ತ ಇದನ್ನ ಮಷಿನ್ ಒಂದು ತಯಾರು ಮಾಡ್ಯದ ಇನ್ನೂ ಅದು ಟ್ರಯಲ್ಗೆ ಬಂದಿಲ್ಲ ಅದರ ಸಲ್ಯೂಷನ್ ಅದ ಎಷ್ಟು ಬರ್ತೈತಿ ಯಾನ ಇನ್ನೂ ಏನು ಮಾಡಿಲ್ಲ ಆದರೆ ಇನ್ನೂ ಹತ್ರಾಗ ಒಂದು ಸ್ವಲ್ಪ ಸ್ವಲ್ಪ ಏನಾರ ಸುಧಾರಣೆ ಮಾಡಬೇಕಾಗಿತ್ತು ಅದು ಏನೇನು ಮಾಡಬೇಕು ಅದು ಈಗ ನೋಡಿ ಟ್ರಯಲ್ ನೋಡಿ ಏನೇನು ಮಾಡಬೇಕು ತಿಳ್ಕೊಂಡು ಮಾಡೋದು ಅಂತೇಳಿ ಒಂದು ವಿಚಾರ ಮಾಡಿ ನಮ್ಮ ಚೇರ್ಮನ್ರ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ ಈಗ ಓಪನಿಂಗ್ ಮಾಡಿದ್ದೆವು ಒಂದು 10 ಮಷಿನ್ ತಲು ಮಾಡಿದ್ದೆವು ಅದ ಕರ್ನಾಟಕದ ಒಂದು 2 ಬೈದೆವು ಮಹಾರಾಷ್ಟ್ರದಲ್ಲಿ ಒಂದು ಪಡೆಯಿತು ಯಂತ್ರದ ಪ್ರತ್ಯಕ್ಷತೆ ಸಮಯದಲ್ಲಿ ಎಆರ್ ಪಾಟೀಲ್, ಸದಲ್ಗಾವ್ ವಿಭಾಗದ ಶ್ರಾವಣ್ ಅಕ್ಕಿವಾಟೆ, ಭೋಜ ವಿಭಾಗದ ಜಯಕುಮಾರ್ ಬೆಡ್ಕೆಹಾಳೆ, ಶಮನೆವಾಡೆ ಗ್ರಾಮದ ಬಾಬಣ್ಣ ಕೋಟ್, ಆರ್ಬಿ ಕೋಟ್, ಕಲ್ಲಾ ಪೂಜಾರಿ, ನವೀನ್ ಕಮತೆ, ಸಚಿನ್ ಕೋಟ್ ಸೇರಿದಂತೆ ಕಬ್ಬು ಬೆಳೆದ ರೈತರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ಎಂಕೆ ಹುಬ್ಬಳ್ಳಿ ಸಮೀಪ ಸುರಿದ ಅಕಾಲಿಕ ಮಳೆಯಿಂದ ಕಬ್ಬು ಕಟಾವು ಗ್ಯಾಂಗ್ ಜೀವನ ಅಯೋಮಯವಾಗಿದೆ. ಸತತ 3 ದಿನಗಳಿಂದ ಆಗಾಗ ಬರುತ್ತಿದ್ದ ತುಂತುರು ಮಳೆ ಇಂದು ಸಾಯಂಕಾಲ ರಭಸವಾಗಿ ಸುರಿದು ಅವಾಂತರ ಸೃಷ್ಟಿ ಮಾಡಿದೆ. ಸತತ 3 ದಿನಗಳಿಂದ ಆಗಾಗ ಬರುತ್ತಿದ್ದ ತುಂತುರು ಮಳೆ ಇಂದು ಸಾಯಂಕಾಲ ರಭಸವಾಗಿ ಸುರಿದು ಅವಾಂತರ ಸೃಷ್ಟಿ ಮಾಡಿತು. ಕಬ್ಬು ಕಟಾವಿಗಾಗಿ ಬಂದಿದ್ದ ಮಹಾರಾಷ್ಟ್ರದ ಕಬ್ಬು ಕಟಾವು ಗ್ಯಾಂಗ್ ಜನ ಜೋಪಡಿ ಹಾಕಿಕೊಂಡು ತಮ್ಮ ಕಾಳು ಕಡಿ ಬಟ್ಟೆ ಬರೆಗಳನ್ನ ಇಟ್ಟು ಸುರಕ್ಷಿಸಿಕೊಳ್ಳುತ್ತಿದ್ದ ಇವರ ಜೀವನ ಅಕಾಲಿಕ ಮಳೆಯಿಂದ ಎಲ್ಲವೂ ನೀರಿನಲ್ಲಿ ತೊಯ್ದು ಮಲಗಲು ತಿನ್ನಲಿಕ್ಕೆ ಆಹಾರ ಇಲ್ಲದಂತಾಗಿದೆ. ರೈತರ ಗೋಳು ಪ್ರಕೃತಿಗೆ ಹಿತ ಎನ್ನುವಂತಾಗಿದೆ. ತಂಪು ವಾತಾವರಣದಲ್ಲಿ ಬರುವ ಬಿಳಿಜೋಳ, ಕಡಲೆ ಬೆಳೆಗಳು ಭಾರಿ ಮಳೆಯಿಂದ ಬೆಳೆ ಬಾರದೆ ಹಾಳಾಗಿ ಹೋಗುತ್ತವೆ. ಕೊರೋನಾದಿಂದ, ಮುಂಗಾರು ಮಳೆಯ ಪ್ರವಾಹದಿಂದ ತತ್ತರಿಸಿದ ರೈತನ ಜೀವನ ಇಂದು ಮತ್ತೆ ಅಯೋಮಯವಾಗಿದೆ. ಮೊದಲೇ ಕಬ್ಬು ಕಾರ್ಖಾನೆಗೆ ಕಳಿಸುವ ದುಸ್ತರದಲ್ಲಿ ಮಳೆ ಮತ್ತೊಂದು ವಿಘ್ನ ತಂದಿಟ್ಟಿದೆ. ರಾಮದುರ್ಗ ತಾಲೂಕು ಹಲಗತ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ 6ನೇ ಮತ್ತು 7ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರವನ್ನು ವಿತರಿಸಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಲಗತ್ತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 6ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ರಾಮಣ್ಣ ದೊಡ್ವಾಳ್, ಸದಸ್ಯರಾದ ರಾಮನಗೌಡ ಪಾಟೀಲ್, ಬಸವರಾಜ್ ಬಿಸ್ನಾಳ್, ಎಂಕಣ್ಣ ಕಾಣಾಪುರ್, ನೀಲಾ ಸಿರ್ಸಂಗಿ, ಎಂಕವ್ವ ಸೋಮರೆಡ್ಡಿ ಮತ್ತು ಶಾಲಾ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀ ಮಹಾಕಾಳಿ ಫುಟ್ಬಾಲ್ ಅಕಾಡೆಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾಕಾಳಿ ಚಾಂಪಿಯನ್ ಟ್ರೋಫಿ 2021 ರಾಷ್ಟ್ರಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀ ಮಹಾಕಾಳಿ ಫುಟ್ಬಾಲ್ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಮಹಾಕಾಳಿ ಚಾಂಪಿಯನ್ ಟ್ರೋಫಿ 2021 ರಾಷ್ಟ್ರಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಕೊಲ್ಲಾಪುರ್ ಸಂಸ್ಥಾನದ ಹಾಗೂ ಪಶ್ಚಿಮ ಭಾರತ ಫುಟ್ಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಶ್ರೀಮಂತ್ ಮಾಲೋಜಿರಾವ್ ಛತ್ರಪತಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. कार्यक्रम झाडाला पाणी घालून कार्यक्रमाचं उद्घाटन कार्यक्रम स्वातंत्र्य सेनानी जनमान्य दिवंगत श्री वसंतराव पाटील आबाजी यांच्या पोहोचण्याचा कार्यक्रम फुटबॉल ग्राउंड का उद्घाटन कार्यक्रम
कोलेकर सर डाबू सर यांच्याकडून भव्य क्रीडांगणाचं उद्घाटन करण्यात प्रथम राष्ट्रीय पातळीवर टूर्नामेंटचं आयोजन केलेलं आहे. सर पड़ती सर पाठ बन ನಂತರ ಫುಟ್ಬಾಲ್ ಕ್ರೀಡಾಂಗಣದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ ಗಲ್ಲಿ ಗಲ್ಲಿಗಳಿಂದ ಮಕ್ಕಳು ಬಂದು ಈ ಫುಟ್ಬಾಲ್ ಆಟ ಆಡುವುದಕ್ಕೆ ಹೆಚ್ಚು ಆಸಕ್ತಿ ಹೊಂದುತ್ತಾರೆ. ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವುದರಿಂದ ಕ್ರೀಡಾಪಟುಗಳಲ್ಲಿ ಸಹೋದರತೆಯ ಮನೋಭಾವನೆ ಬೆಳೆಯುತ್ತದೆ. ಈ ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ನಗರ ಪ್ರದೇಶ ಹಾಗೂ ಪಟ್ಟಣಗಳಲ್ಲಿ ಹೆಚ್ಚು ಆಯೋಜನೆ ನಡೆಸುತ್ತಾರೆ. ಆದರೆ ದೇಶದಲ್ಲಿ ಪ್ರಥಮವಾಗಿ ಗ್ರಾಮೀಣ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದು ವಿಶೇಷವಾಗಿದೆ. ಇದಕ್ಕೆ ಮುಖ್ಯವಾಗಿ ಕಾರಣೀಭೂತ ಎಂಎಲ್ಸಿ ವಿವೇಕ್ ಪಾಟೀಲ್ ಹಾಗೂ ಗ್ರಾಮಸ್ಥರು ಹೆಚ್ಚಿನ ಶ್ರಮ ವಹಿಸಿದ್ದಾರೆ. ಚಿಂಚಲಿ ಪಟ್ಟಣದಲ್ಲಿ ನಡೆಯುತ್ತಿರುವ ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಬೆಂಗಳೂರು, ಕೇರಳ, ಮುಂಬೈ, ಕೊಲ್ಲಾಪುರ್, ಕೊಡಗು, ನಿಪ್ಪಾಣಿ, ಗಡಿಂಗ್ಲಜ್, ರಾಯಭಾಗ್, ಜಮಖಂಡಿ, ಮಿರಜ್, ಸಾಂಗ್ಲಿ, ಗೋಕಾಕ್, ಚಿಂಚಲಿ, ಬೆಳಗಾವಿ ಫುಟ್ಬಾಲ್ ತಂಡಗಳು ಭಾಗವಹಿಸಿದ್ದವು. ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಊಟ ಹಾಗೂ ವಸತಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಸಂಘಟಕರು ಆಯೋಜನೆ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಇತ್ತಿನದ ಇತ್ತ ಟೂರ್ನಮೆಂಟ್ಗಳು ಡಿಸ್ಟಿಕ್ ಲೆವೆಲ್ ಆಗ್ತವೆ, ಮತ್ತೆ ಗ್ರಾಮ ಲೆವೆಲ್ ಆಗಂಗಿಲ್ಲ. ಆದರೆ ವಿವೇಕಾನಂದ ನೇತೃತ್ವದಿಂದ ಗ್ರಾಮ ಲೆವೆಲ್ ಮಾಡಿದರು. ಇದರಿಂದ ಹುಡುಗರಿಗೆ ಒಳ್ಳೆಯದ ಹವ್ಯಾಸ ಆಗ್ತೈತಿ. ಇದರಿಂದ ಭಾಳ ಕಡೆಯಿಂದ ಬಾಂಬೆ, ಬೆಂಗಳೂರು, ಗೋವಾ, ಹೈದರಾಬಾದ್ ಟೀಮ್ ಬಂದವು. ಇದರಿಂದ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇದರಿಂದ ಒಳ್ಳೆಯದ ಅಭ್ಯಾಸ ಆಗುತ್ತೈತಿ. ಆದ ಕಾರಣ ಇಟ್ಟ ವಿವೇಕಾನಂದ ನೇತೃತ್ವದಿಂದ ಈ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ. ಇಟ್ಟ ನಾನು ಹೇಳಿ ತಮ್ಮ ಹೆಸರೇನು? ನನ್ನ ಜಾಕಿರ್ ಹುಸೇನ್ ಮೌಲತ್ ಬರಡೆ, ಪಟ್ಟಣ ಪಂಚಾಯತ್ ಸದಸ್ಯ. ಇಂದಿನ ಪಂದ್ಯಾವಳಿಯಲ್ಲಿ ಬೆಂಗಳೂರು ತಂಡವು ಬೆಳಗಾವಿಯ ವಿರುದ್ಧ 1-0 ಪಡೆದುಕೊಂಡು ಬೆಂಗಳೂರು ತಂಡವು 1 ಗೋಲಿನಿಂದ ಗೆಲುವು ಸಾಧಿಸಿದೆ. ಕೊಲ್ಲಾಪುರ ತಂಡವು ರಾಯಭಾಗ್ ವಿರುದ್ಧ 5-0 ಕೊಲ್ಲಾಪುರ ತಂಡವು 5 ಗೋಲಿನಿಂದ ರೋಚಕ ಗೆಲುವು ಸಾಧಿಸಿದೆ. ಮುಂಬೈ ತಂಡವು ಗಡ್ ಇಂಗ್ಲೆಂಡ್ ವಿರುದ್ಧ 4-1 ಗೋಲಿನಿಂದ ಮುಂಬೈ ತಂಡವು 3 ಗೋಲಿನಿಂದ ಗೆಲುವು ಸಾಧಿಸಿದೆ. ಕೊಡಗು ತಂಡವು ನಿಪ್ಪಾಣಿಗಳ ವಿರುದ್ಧ ಸಾಯಂಕಾಲದವರೆಗೆ ನಡೆದಿತ್ತು. ರಾಷ್ಟ್ರ ಮಟ್ಟದ ಫುಟ್ಬಾಲ್ ನಿರ್ಣಾಯಕರಾದ ಇಬ್ರಾಹಿಂ, ದರ್ಶನ್, ಶ್ಯಾಮ್ ಸುಂದರ್, ಅನಿಲ್ ಸೇರಿದಂತೆ 400 ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ಫುಟ್ಬಾಲ್ ಟೂರ್ನಮೆಂಟ್ ಚಿಂಚಲಿ ಗ್ರಾಮದ ಮಾನವೀಯ ವಿವೇಕಾನಂದ ಪಾಟೀಲ್ ಯಾ ಮಾರ್ಗದರ್ಶನ ಖಾಲಿ ಸರ್ವಾಂಗ್ಯ ಸಹಕಾರತನ ಚಿಂಚಲಿ ಗ್ರಾಮದ सर्वानी खाली बसून घ्यायचं. सर्वांनी विनंती करतो का, क्रीडा प्रेमीला विनंती करतो की बसून घ्यायचं. पहिला सामना सुरुवात होत आहे, पहिला सामना सुरुवात. ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಕ್ರೀಡಾಪಟುಗಳಿಗಾಗಿ ವಿಶೇಷ ನಂದಿ ಕ್ಷೀರ ಮಳಿಗೆ, ಬುಕ್ ಸ್ಟಾಲ್, ಸಾವಯವ ಆಹಾರ ಮಳಿಗೆ, ಶಿಕ್ಷಣ ಸಂಸ್ಥೆಗಳು, ವಿಶೇಷ ಮಾಹಿತಿ ಕೇಂದ್ರ ಕ್ರೀಡಾಭಿಮಾನಿಗಳಿಗೆ ಆಕರ್ಷಣೀಯವಾಗಿತ್ತು. ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯ ವೇದಿಕೆಯ ಮೇಲೆ ವಿಧಾನ ಪರಿಷತ್ ಸದಸ್ಯ ವಿವೇಕ್ ಪಾಟೀಲ್, ಜೆಆರ್ ಜಾಧವ್, ಕೊಳಚೆ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷ ಮಹೇಶ್ ಕುಮಟಳ್ಳಿ, ಅಶೋಕ್ ಅಸೋದೆ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಹಾದೇವ್ ಪಡೋಳ್ಕರ್, ರಾಜು ಬಣಗೆ, ನವೀನ್ ಪೇಟ್ಕರಿ, ಅಜಿತ್ ತಂಡಾಪುರೆ, ಸುಜಿತ್ ಪೂಜೇರಿ,
ಅಜಿತ್ ಪಾಟೀಲ್ ವಿಶ್ವನಾಥ್ ಪಾಟೀಲ್ ಹಾಗೂ ತಂಡದವರು ಉಪಸ್ಥಿತರಿದ್ದರು. ದಾವಣಗೆರೆಯಲ್ಲಿ ಹಿಂದೆಂದು ಕಂಡು ಕೇಳರಿಯದ ಭೀಕರ ಕೃತ್ಯ ನಡೆದಿದೆ. ಆಸ್ತಿಗಾಗಿ ಕುಟುಂಬಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಜಗಳಗಳು ಮಾಮೂಲಿಯೇ. ಆದರೆ ಆಸ್ತಿಗಾಗಿ ಹೆತ್ತ ತಾಯಿ ಮತ್ತು ಸಹೋದರಿಯನ್ನ ಟ್ರ್ಯಾಕ್ಟರ್ ಹಾಯಿಸಿ ಕೊಂದ ದಾರುಣ ಘಟನೆ ನಡೆದಿದೆ. ಆಸ್ತಿ ಹಾಗೂ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತಾಯಿ ಮತ್ತು ಸಹೋದರಿಯ ಮೇಲೆ ಟ್ರ್ಯಾಕ್ಟರ್ ಹರಿಸಿ ಕೊಲೆ ಮಾಡಿರುವ ಭೀಕರ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಎಕ್ಕೇಗುಂದಿ ಗ್ರಾಮದಲ್ಲಿ ಈ ಒಂದು ದಾರುಣ ಘಟನೆ ನಡೆದಿದೆ. 64 ವರ್ಷದ ಸರೋಜಮ್ಮ ಹಾಗೂ ಸಹೋದರಿ 42 ವರ್ಷದ ಜ್ಯೋತಿ ಕೊಲೆಯಾದ ತಾಯಿ ಮತ್ತು ಮಗಳಾಗಿದ್ದಾರೆ. ಕೊಲೆಯಾಗಿರುವ ಸರೋಜಮ್ಮನ ಮಗ ಹಾಗೂ ಜ್ಯೋತಿಯ ಸಹೋದರ ಭೀಮನಗೌಡನೆ ಈ ಹೀನ ಕೃತ್ಯ ಮೆರೆದಿದ್ದಾನೆ. ಘಟನೆ ಬಳಿಕ ಭೀಮನಗೌಡ ಗ್ರಾಮದಿಂದ ಪರಾರಿಯಾಗಿದ್ದಾನೆ. ಇವರ ಮಧ್ಯೆ ಆಸ್ತಿ ವಿಚಾರವಾಗಿ ಆಗಾಗ ಕಲಹ ನಡೆಯುತ್ತಿತ್ತು. ಇದೀಗ ಆಸ್ತಿ ಬೇಕೆಂದು ಜ್ಯೋತಿ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ದರು. ಕೇಸ್ ಹಿಂತೆಗೆದುಕೊಳ್ಳುವಂತೆ ಭೀಮನಗೌಡ ಒತ್ತಾಯ ಮಾಡುತ್ತಿದ್ದರು. ಇಂದು ಕೂಡ ಜಮೀನಿನ ಬಳಿ ಇಬ್ಬರು ನಡೆದುಕೊಂಡು ಹೋಗುವಾಗ ಕೇಸ್ ವಿಚಾರವಾಗಿ ಜಗಳ ನಡೆದಿದ್ದು ಸ್ಥಳದಲ್ಲಿ ತಾಯಿ ಮತ್ತು ಸಹೋದರಿಯನ್ನ ಕಾಲುವಿಗೆ ದೂಡಿ ಅವರ ಮೇಲೆ ಟ್ರ್ಯಾಕ್ಟರ್ ಹಾಯಿಸಿದ್ದಾನೆ. ಬಳಿಕ ಅವರನ್ನು ಕಬ್ಬಿನ ರಾಡ್ ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಘಟನೆಯಲ್ಲಿ ತಾಯಿ ಮತ್ತು ಮಗಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮಲೇಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಪ್ಪಾಣಿ ನಗರದಲ್ಲಿ ಕನ್ನಡ ಅಭಿಮಾನಿಗಳಿಂದ ಸಂಘದ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ನವ ಕರ್ನಾಟಕ ಯುವಶಕ್ತಿ ಸಂಘಟನೆಯನ್ನ ಸ್ಥಾಪನೆ ಮಾಡಲಾಯಿತು. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ಭಾರತಾಂಬೆಗೆ ಜಯವಾಗಲಿ. ನವ ಕರ್ನಾಟಕ ಯುವಶಕ್ತಿಗೆ ಜಯವಾಗಲಿ ಎಂಬ ಘೋಷಣೆಗಳ ಕೂಗು ನಿಪ್ಪಾಣಿ ನಗರದಲ್ಲೂ ಮೊಳಗಿ ಮೈ ನೆವರೇಳಿಸುವಂತೆ ಮಾಡಿದವು. ಸಂಘದ ಜಿಲ್ಲಾಧ್ಯಕ್ಷರಾದ ಸಂಜಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಗರದಲ್ಲಿ ಸಿದ್ಧಗೊಂಡಿತು ಯುವಕ ಪಡೆ. ಈ ಸಂದರ್ಭದಲ್ಲಿ ಸಂಘಟನೆಯ ಬೃಹತ್ ಡಿಜಿಟಲ್ ಫಲಕದ ಅನಾವರಣ ಮತ್ತು ಪೂಜೆಯನ್ನ ವಿಶೇಷವಾಗಿ ಇದೇ ಕಾರ್ಯಕ್ರಮಕ್ಕೋಸ್ಕರ ನಗರಕ್ಕೆ ಆಗಮಿಸಿದ್ದ ಸಂಘದ ಅಧ್ಯಕ್ಷರಾದ ಕೆಎನ್ ಲಿಂಗೇಗೌಡರು ಮತ್ತು ಉಪಾಧ್ಯಕ್ಷರಾದ ಡಿ ಶಂಕರಗೌಡ ಮತ್ತು ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಗೊಂಡ ಸಂಜಯ್ ಪಾಟೀಲ್ ಅವರು ಬಸ್ ನಿಲ್ದಾಣದ ಸಂಭಾಜಿ ವೃತ್ತದಲ್ಲಿ ನೆರವೇರಿಸಿದರು. ನವ ಕರ್ನಾಟಕ ಯುವಶಕ್ತಿ ಮತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಚಳವಳಿಗಳು ಮತ್ತು ಧ್ಯೇಯ ಕರ್ನಾಟಕದಲ್ಲಿ ಯುವ ಪೀಳಿಗೆಗಳಿಗೆ ಉದ್ಯೋಗಾವಕಾಶ ದೊರಕಿಸಿಕೊಡಬೇಕೆಂಬುದು ಉದ್ದೇಶವಾಗಿದೆ ಎಂದು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಲಿಂಗೇಗೌಡರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಗಡಿ ಭಾಗ ನಿಪ್ಪಾಣಿಯಲ್ಲಿ ನವ ಕರ್ನಾಟಕ ಯುವಶಕ್ತಿಯ ಹೊಸ ನೂತನವಾದಂಥ ಪಡೆ ಯುವಕರ ಪಡೆ ಇವತ್ತು ನಮ್ಮ ಸಂಜಯ್ ಪಾಟೀಲ್ ನೇತೃತ್ವದಲ್ಲಿ ಇವತ್ತು ಸಜ್ಜುಗೊಂಡಿದೆ. ಸ್ನೇಹಿತರೆ, ಇದರ ಉದ್ದೇಶ ಇಷ್ಟೇ. ನಾವು ಯಾರ ವಿರೋಧಿಗಳಲ್ಲ. ಮರಾಠಿ ಜನ ಕೂಡ ನಮ್ಮ ಆತ್ಮೀಯ ಗೆಳೆಯರಿದ್ದಾರೆ. ಏಕೆಂದರೆ ಒಂದು ತಾಯಿ ಮಕ್ಕಳು ನಾವೆಲ್ಲ ಭಾರತೀಯರಿದ್ದೀವಿ. ನಮ್ಮ ವಿಚಾರ ಇಷ್ಟೇ. ಇವತ್ತು ಒಂದು ಸಮಾಜದಲ್ಲಿ ಬದುಕುವಂಥ ಜನ ನಾವು ಕನ್ನಡ ತಾಯಿಯ ಮಕ್ಕಳು ಅಂತ ಅನ್ನುವಂಥ ಇದರಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನುವಂಥದ್ದು ನಮ್ಮ ಆಸೆ ಇದೆ. ಇದರಲ್ಲಿ ನಿಪ್ಪಾಣಿ ಅಂತ ಗಡಿ ಭಾಗದಲ್ಲಿ ಯುವಕರ ತಂಡ ಸಿಕ್ಕಾಪಟ್ಟೆ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಯುವಕರಿದ್ದಾರೆ. ನಮ್ಮ ಉದ್ದೇಶ, ಈ ಚಳವಳಿಯ ಉದ್ದೇಶ, ಈ ನೆಲದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು. ವಿಶೇಷವಾಗಿ ನಿಪ್ಪಾಣಿ ಅಂತ ಗಡಿ ಭಾಗದಲ್ಲಿ ತುಂಬ ಉತ್ತಮವಾದಂಥ ಮೂಲಭೂತ ಸೌಕರ್ಯಗಳಿದೆ. ಈ ಭಾಗದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು. ಇಲ್ಲಿ ಕನ್ನಡಿಗರಿಗೆ ಅಂದರೆ ಈ ಭಾಗದ ಜನರಿಗೆ ಉದ್ಯೋಗ ಸಿಗುವಂಥದ್ದಾಗಬೇಕು ಅನ್ನುವಂಥದ್ದು ಈ ನಮ್ಮ ನವಕರ್ನಾಟಕ ಯುವಶಕ್ತಿ ಮತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಆಶಯ ಇದೆ. ನಾವು ನೀವೆಲ್ಲ ಕೂಡ ಈ ವಿಚಾರಕ್ಕೆ ಸರ್ಕಾರದ ಜೊತೆಯಲ್ಲೇ ಹೋರಾಟ ಮಾಡುವಂಥದ್ದು ಅಥವಾ ಅಲ್ಲಿ ತರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಜೊತೆಯಾಗಿ ಕೈ ಜೋಡಿಸೋಣ ಅಂತ ಹೇಳ್ತಾ, ನೀವೆಲ್ಲ ಏನಿವತ್ತು ಬಹಳ ಉತ್ಸಾಹದಿಂದ ಬಂದಿದ್ರಿ, ನಿಮ್ಮೆಲ್ಲರಿಗೂ ಒಂದು ರೀತಿ ನಾನು ಸ್ವಾಗತವನ್ನು ಕೋರ್ತಾ, ತಾಯಿ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಕೂಡ ಶಕ್ತಿಯನ್ನು ಕೊಡಲಿ. ನಾವು ಯಾವುದೇ ರೀತಿಯಲ್ಲೂ ಕೂಡ ಯಾರ ವಿರುದ್ಧನೂ ಹೊಡೆದಾಟ ಬಡದಾಟ ಬೇಡ ನಮಗೆ. ನಮ್ಮ ಒಂದು ವಿಶೇಷ ಏನಿದೆ ಅಂದರೆ ನಾವೆಲ್ಲ ಒಂದು ತಾಯಿಯ ಮಕ್ಕಳು ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ಈ ನೆಲದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ಕೆಲಸ ಮಾಡುವ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥದ್ದು ನಮ್ಮ ಆಸೆ.
ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಪೃಥ್ವಿ ಮುರ್ಕಿಬಾವಿ, ಸಂಘದ ಇತರ ಕಾರ್ಯಕರ್ತರು ಮತ್ತು ವಿವಿಧ ಹಳ್ಳಿಗಳಿಂದ ಆಗಮಿಸಿದ್ದ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇಳಕಲ್ ನಗರದ ಸ್ವರಸಿಂಧು ಸಂಗೀತ ಬಳಗ ಹಾಗೂ ರಾಜು ಹುಚ್ಚಿನೂರ್ ಗೆಳೆಯರ ಬಳಗದ ವತಿಯಿಂದ ಕೊಳಗೇರಿ ಅಭಿವೃದ್ಧಿ ನಿಗಮದ ನೂತನ ನಿರ್ದೇಶಕರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಇದೇ ಮೊದಲ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ ನಾಗರಾಜ್ ಬಿರಾದರ್ ಅವರಿಗೆ ನಿರ್ದೇಶಕರಾದ ಬಳಿಕ ಇಳಕಲ್ನ ಸ್ವರಸಿಂಧು ಸಂಗೀತ ಬಳಗ ಹಾಗೂ ರಾಜು ಹುಚ್ಚಿನೂರ್ ಗೆಳೆಯರ ಬಳಗದಿಂದ ಸನ್ಮಾನ ಮಾಡಿದರು. ನಾಗರಾಜ್ ಬಿರಾದರ್ ಸರ್ ಅವರು ಈ ಸುಸಂದರ್ಭವನ್ನು ಉದ್ದೇಶಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತುಗಳನ್ನು ಆಡ್ತಾರೆ. ಇದೇ ಸಂದರ್ಭದಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು ನನಗೆ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ನನ್ನ ನಿಗಮದಲ್ಲಿ ಯೋಜನೆಗಳನ್ನು ನಿಜವಾದ ಅರ್ಹ ಫಲಾನುಭವಿಗಳಿಗೆ ನೀಡುತ್ತೇನೆ. ಈಗಾಗಲೇ 250 ಮನೆಗಳು ಸರ್ಕಾರದಿಂದ ಮಂಜೂರಾಗಿವೆ. ಅವುಗಳನ್ನು ಸೂಕ್ತ ಫಲಾನುಭವಿಗಳನ್ನು ಗುರುತಿಸಿ ನಿರ್ಗತಿಕರಿಗೆ ನೀಡುವೆ ಎಂದರು. ನನ್ನನ್ನು ಇಲ್ಲಿಗೆ ಕರೆಸಿ ಸನ್ಮಾನ ಮಾಡಿ ಜವಾಬ್ದಾರಿ ಹೆಚ್ಚಿಸಿದ ಈ ಕಾರ್ಯಕ್ರಮಕ್ಕೆ ನಾನು ಋಣಿಯಾಗಿರುತ್ತೇನೆ ಎಂದು ಹೇಳಿದರು. ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಮುಸ್ಸಂಜೆ ವಾತಾವರಣದಲ್ಲಿ ನನ್ನನ್ನು ತಾವೆಲ್ಲರೂ ಈ ಗೌರವಪೂರ್ವಕವಾಗಿ ನನ್ನ ಸ್ವಾಗತಿಸಿ ಸನ್ಮಾನಿಸಿದ್ದಾಗಿ ನಾನು ತುಂಬ ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ ಅಂತ ಹೇಳ್ತೀನಿ. ಸುಮಾರು ನನ್ನ 10-15 ವರ್ಷದಿಂದ ನಾನು ಸುಮಾರು ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಮಾಡಿದ್ದನ್ನು ಗುರುತಿಸಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಯಡಿಯೂರಪ್ಪನವರು ನನ್ನನ್ನು ಕೊಳಗೇರಿ ಅಭಿವೃದ್ಧಿ ನಿಗಮದ ನಿರ್ದೇಶಕನನ್ನಾಗಿ ನೇಮಕ ಮಾಡಿದರು. ಅದಕ್ಕಾಗಿ ನಾನು ನನ್ನ ಪರಿಮಿತಿಯಲ್ಲಿ ಬರುವಂಥ ಈಕಲ್ ಮತ್ತು ಕುಂದಗುಂದದಲ್ಲಿ ಈಗ ಆಲ್ರೆಡಿ 250 ಮನೆಗಳ ಸ್ಯಾಂಕ್ಷನ್ ಆಗಿದ್ದಾವೆ. ಅದಕ್ಕೆ ನನ್ನ ಪರಿಮಿತಿಯಲ್ಲಿ ಅದು ಇರುವುದರಿಂದ ನಮಗೆ ಯಾವುದೇ ರೀತಿಯಿಂದ ನನಗೆ ಸಹಾಯ ಮಾಡೋಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಕೊಳಗೇರಿಯಲ್ಲಿರುವಂಥ ಜನಗಳಿಗೆ ನನಗೆ ಸಹಾಯ ಮಾಡೋಕ್ಕೆ ಈಗ ದೇವರು ನನಗೆ ಅನುಗ್ರಹ ಮಾಡಿದ್ದಾನೆ. ಅದಕ್ಕೆ ನಾನು ಯಾವುದೇ ಅದರೊಳಗೆ ತಾರತಮ್ಯ ಮಾಡ್ದೇನೆ ಪ್ರಾಮಾಣಿಕವಾಗಿ ಈಗ ಬಂದು 250 ಮನೆಗಳನ್ನು ಪ್ರಾಮಾಣಿಕವಾದ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ನಾನು ವಿತರಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ಇನ್ನು ಮುಂದಿನ ಹೆಚ್ಚಿನ ದಿನಮಾನಗಳಲ್ಲಿ ತಮ್ಮ ಹಾರೈಕೆಯಿಂದ ದೇವರು ನನಗೆ ಇನ್ನೂ ಹೆಚ್ಚಿನ ಹುದ್ದೆಗಳು ಅಥವಾ ಇನ್ನೊಂದು ಯಾವುದೋ ಕೆಲಸ ಕಾರ್ಯಗಳನ್ನು ನನಗೆ ನಿರ್ವಹಿಸಲು ಅನುಗ್ರಹ ಮಾಡಿದ್ದೇ ಆಗ್ತಲ್ಲಿ ಯಾವುದೇ ಕಳಂಕ ಬರದೇ ರೀತಿಯಲ್ಲಿ ತಾವು ಬಿಟ್ಟ ಗೌರವಕ್ಕೆ ನಾನು ಧಕ್ಕೆ ತರದ ರೀತಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇನೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಭರವಸೆ ಕೊಡ್ತೀನಿ. ತಾವೆಲ್ಲ ನನಗೆ ಏನೋ ನಾನು ಅನ್ಎಕ್ಸ್ಪೆಕ್ಟೆಡ್ ಇದು ನನ್ನ ಯಾವುದನ್ನು ಬಯಸಿರದೇ ಇರೋವಂಥದ್ದು ಭಾಗ್ಯ. ತಮ್ಮಿಂದ ನಾನು ಸೇವೆ ಮಾಡುವಂಥ ಈ ಸನ್ಮಾನ ಮಾಡ್ಕೊಳ್ಳೋಂಥ ಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ನಾನು ಬಹಳ ಹರ್ಷಿತನಾಗಿದ್ದೀನಿ. ಅದಕ್ಕೆ ಯಾವಾಗಲೂ ನನ್ನ ಕೊನೆ ವಿಷಯವರೆಗೇನು ತಾವು ಮಾಡಿದ ಸನ್ಮಾನ ನಾನು ಯಾವಾಗಲೂ ಸ್ಮರಿಸ್ತಾ ಇರ್ತೀನಿ. ಯಾವುದೇ ನನ್ನ ಪರಿಮಿತಿಯಲ್ಲಿ ಮತ್ತು ನನ್ನ ಯೋಗ್ಯತೆ ತಕ್ಕಂತೆ ಯಾವುದಾದ್ರೂ ತಮಗೆ ಸಹಾಯ ಮಾಡುವಂಥ ಅವಕಾಶ ಸಿಕ್ಕರೆ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟು ನನಗೆ ಈ ಸನ್ಮಾನ ಮಾಡಿ ಮತ್ತು 2 ಮಾತುಗಳನ್ನು ಹೇಳಲು ಅವಕಾಶ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಗರದ ಯುವ ನಾಯಕರಾದ ರಾಜು ಹುಚ್ಚನೂರ್ ಹಾಗೂ ಸ್ವರಸಿಂಧು ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಪರಶುರಾಮ್ ರಾಜೋಳಿ, ನರಸಿಂಹ ಕಾಟ್ವಾ, ಪರಶುರಾಮ್ ಪವಾರ್, ಯೋಗ ಗುರು ಗಿರೀಶ್ ಲದ್ವಾ, ಗೋಪಾಲ್ ಪುರೋಹಿತ್, ರವಿ ರಂಗ್ರೇಜ್, ಅಮರೇಶ್, ಸಿದ್ದು ನಿರ್ಸೋಸಿ, ಬಸವರಾಜ್ ಸಂಗಮ್, ಸಚಿನ್ ಸಾಲಿಮಠ್ ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.